ಗೃಹಲಕ್ಷ್ಮಿ ಗ್ಯಾರಂಟಿಗೂ ಕೂಡ ಜನ ಸಿಡ್ದೆದಿದ್ದಾರೆ ಈಗ ಷರತ್ತುಗಳ ಮೇಲೆ ಷರತ್ತುಗಳನ್ನ ಹಾಕ್ತಾ ಇದ್ದೀರಿ ಇದೆಷ್ಟು ಸರಿ ಹೇಳೋವಾಗ ಒಂದು ರೀತಿಯಾಗಿ ಹೇಳ್ತೀರಿ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಹತ್ತಾರು ಕಂಡೀಷನ್ಗಳನ್ನ ಹಾಕ್ತೀರಿ ಅಂತ ಜನ ಆಕ್ರೋಶಿತರಾಗಿದ್ದಾರೆ ಗ್ಯಾರಂಟಿ ಸರ್ಕಾರ ಅಂತ ಜನ ಕರಿತಾ ಇದ್ದಾರೆ ಅತ್ತೆಗೋ ಸೊಸೆಗೋ ನೀವೇ ನಿರ್ಧರಿಸಿ ಅಂತ ಸರ್ಕಾರ ಹೇಳ್ತಾ ಇದೆ ಸರ್ಕಾರ ನುಡಿದಂತೆ ನಡೆದುಕೊಂಡ್ರೆ ಒಳ್ಳೇದು ಅನ್ನೋದು ಜನರ ಅಭಿಪ್ರಾಯ ಹಾಗಾದ್ರೆ ಮಹಿಳಾ ಮಣಿಗಳು ಏನ್ ಹೇಳ್ತಾರೆ ಈ ವಿಷಯವಾಗಿ ಬನ್ನಿ ನೋಡೋಣ ಅವರು ಎಲೆಕ್ಷನ್ ನಿಂತಾಗ ಹೇಳಿದ್ದು ಎಲ್ರಿಗೂ ಅನ್ವಯ ಆಗ್ತದೆ ಅಂತ ಹೇಳಿದ್ರು ಅದಾದ ತಕ್ಷಣ ಈಗ ಒಂದೊಂದು ಒಂದೊಂದು ಹೇಳ್ಕೊತ ಬಂದ್ರೆ ಮತ್ತೆ ಕೆಲವರು ಟ್ಯಾಕ್ಸ್ ಕಟ್ಟೋರ್ ಇದಾರೆ ಕೆಲವರು ಕಟದೇವ್ರವ್ರು ಇದ್ದಾರೆ ಮಹಿಳೆಯರಿಗೆ ಎಲ್ರಿಗೂ ಅಂತ ಹೇಳಿದ್ದಾರೆ ಆಮೇಲೆ ಹೇಳಿದವರಿಗೂ ಕೂಡ ಟ್ಯಾಕ್ಸ್ ಅಂತಂದ್ರೆ ಅವ್ರದ್ದು ಪ್ರಾಬ್ಲಮ್ ಏನು ಇಲ್ಲ ಕಟ್ಟದೇವ್ರವ್ರು ಅದರ ಅವ್ರಿಗೂ ಪ್ರಾಬ್ಲಮ್ ಏನು ಇಲ್ಲ ಎಲ್ಲ ಮಹಿಳೆಯರಿಗೆ ಕೊಡ್ತೀನಿ ಅಂತ ಮ್ಯಾಗ ಸಾಮಾನ್ಯ ಎಲ್ಲ ಮಹಿಳೆಯರಿಗೆ ಕೊಡಬೇಕು ಆಮೇಲೆ ಕೆಲವರು ಬಾಡಿಗೆದಾರ ಇರ್ತಾರೆ ಕೆಲವರಿಗೆ ಸಣ್ಣ ಗುಡ್ಸಲಲ್ಲಿ ಇರ್ತಾರೆ ಎಲ್ರಿಗೂ ಕಷ್ಟ ಇದೆ ಅವರು ಹೇಳಿದ ತಕ್ಕಂಗೆ ಅವ್ರು ಮಾಡ್ಕೋಬೇಕು ಮಾಡಬೇಕು ಈಗ ಎಲ್ರು ಹಾಕೊಂಡಿದೆ ಎಲ್ರು ಬಡವರು ಇದಾರೆ ಕೆಲವರು ಅನುಕೂಲ ಾರೆ ಕೆಲವರು ಹಳ್ಳಿಗೆ ಬಹಳಷ್ಟು ಕಷ್ಟ ಇದಾರೆ ಎರಡ್ ಸಾವಿರ ರೂಪಾಯಿ ಆದ್ರೆ ಅವ್ರಿಗೆ ಏನಾದ್ರೂ ಅನುಕೂಲ ಆಗ್ತದ ಕೆಲವರು ಗಂಡಂದ್ರೆ ಕೊಡ್ತಾರೆ ಕೆಲವರು ಕೊಡಂಗಿಲ್ಲ ಎರಡ್ ಸಾವಿರ ಆದ್ರೆ ಅವ್ರ ಮಕ್ಳಿಗೆ ಫೀಸ್ ಆಗ್ತದೆ ರೇಷನ್ ಆಗ್ತದೆ ಏನಾದ್ರು ಒಂದ್ ಅನುಕೂಲ ಆಗ್ತದ ಆ ತರ ಆಶ್ವಾಸನೆ ಕೊಟ್ಟದಕ್ಕೆ ಅವ್ರು ಜನಗಳು ಓಟ್ ಹಾಕಿದಾರೆ ಅದ್ರ ಪ್ರಕಾರ ಇವ್ರು ನಡ್ಕೊಂಡ್ರೆ ಅದು ಬಹಳ ಉಪಯೋಗ ಆಗ್ತದ ಎರಡ್ ಸಾವಿರ ಅಂದ್ರೆ ಸಣ್ಣ ಮಟ್ಟ ಅಲ್ಲ ಕೆಲವರಿಗೆ ಬಹಳ ದೊಡ್ಡದ ಪ್ರಮಾಣ ಅದ ಎಲ್ರಿಗೂ ಕೊಡಬೇಕಾಗ್ತದ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರು ಎಲ್ಲ ಫ್ರೀ ಅಂತ ಹೇಳಿದ್ರು ಈಗ ಒಂದೊಂದೊಂದೊಂದು ಕಂಡೀಷನ್ ತಂದಾರ ಅಂತಂದ್ರೆ ಟ್ಯಾಕ್ಸ್ ಕಟ್ಟೋರಿಗೆ ಇಲ್ಲ ಅಂತಂದ್ರೆ ಅದು ಏನು ಮಾಡಕ್ಕಾಗಲ್ಲ ಕೆಲರು ನೌಕರಿದವ್ರು ಗಂಡದವ್ರು ಇದ್ರೂ ಕೂಡ ಕೆಲವ್ರಿಗೆ ಹೆಣ್ಮಕ್ಳಿಗೆ ಕೊಡದಾರ್ ಅಂತ ಪರಿಸ್ಥಿತಿ ಇರ್ತದ ಅದು ಇದ್ರೆ ಅವ್ರಿಗೆ ಅನುಕೂಲ ಆಗ್ತದ ಇಲ್ದಿರೋರಿಗೆ ಕೂಡ ಎರಡ್ ಸಾವಿರ ಬಹಳ ಮೊತ್ತವಾದ ಎರಡ್ ಸಾವಿರ ಅಂದ್ರೆ ಬಹಳ ದೊಡ್ಡ ಮೊತ್ತವಾದ ಅಮೌಂಟ್ ಅದು ಕೊಡ್ಲೇಬೇಕು ಅವ್ರನ್ನ ಹೇಳ್ಕೊಂಡ್ ತರ ನಡ್ಕೊಂಡ್ರ ಅಂದ್ರೆ ಅದು ಬಹಳ ಒಳ್ಳೇದು ನಾವ್ ಸರ್ ನಮ್ಗೂ ಇದೆ ನಿಮ್ಗೂ ಇದೆ ಎಲ್ರಿಗೂ ಇದೆ ನಿನ್ಗೂನು ಅಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ರು ಯಾವ ತರ ನ್ಯಾಯ ಇದೆ ಅವ್ರು ಮಾತಾಡೋದ್ ಗೆದೆಯವ್ರಗು ಒಂದು ಗೆದ್ ಮೇಲೆ ಒಂದ ಯಾಕೆ ಸಿಗಲ್ಲ ಅವ್ರು ಕಟ್ಟಲ್ವಾ ಟ್ಯಾಕ್ಸ್ ಅವ್ರ ಕಟ್ಟೋದಕ್ಕೆ ತಾನೇ ನೀವು ಕೊಡೋದು ಎಲ್ರಿಗೂ ಈಗ ಜನಗಳು ಟ್ಯಾಕ್ಸ್ ತಾನೆ ನೀವೆಲ್ಲ ಕೊಡೋದು ಯಾಕೆ ಕೊಡಲ್ಲ ಅವ್ರಿಗೆ ಎಲ್ರಿಗೂ ಕೊಡ್ಬೇಕು ಇದ್ಯಾವ್ ಸರ್ಕಾರ ಸರಿ ಇಲ್ಲ ಬಿಜೆಪಿನೇ ಚೆನ್ನಾಗಿತ್ತು ಇವಾಗ ಹೇಳೋದ್ ಹೇಳೋದೇ ಒಂದು ಗೆದ್ದಿಯವರ್ಗೂ ಒಂದು ಗೆದ್ದ್ಮೇಲೆ ಎಲ್ರಿಗೂ ಕೊಡ್ಬೇಕು ಗಣ್ಣ ಪಾವತಿ ಕೊಡಕ್ಕೆ ಅದ್ರಲ್ಲಿ ಗಣ್ಣ ಪಾವತಿ ನೀವು ಅವತ್ತ ಈ ಹೇಳ್ಬೇಕಾಗಿ ಟ್ಯಾಕ್ಸ್ ಪಾವತಿ ಮಾಡೋರಿಗೆಲ್ಲ ಅವ್ರಿಗಿಲ್ಲ ಇವ್ರಿಗಿಲ್ಲ ಅಂತ ಈ ನಿನಗು ಉಂಟು ನನಗೂ ಉಂಟು ಅಂತ ಎಲ್ಲಾರ್ಗು ದೇಶಕ್ಕೆಲ್ಲ ಉಂಟು ಅಂತ ಹೇಳ್ಬಿಟ್ಟು ಈಗ ಹಿಂಗ್ ಹೇಳ್ತಾ ಇದರೀನಿ ಮಾಡೋದು ಸಿದ್ರಾಮಯ್ಯ ಮಾಡೋದು ಡಿ ಕೆ ಶಿವಮೊಗ್ಗ ಇದನ್ನ ತಪ್ಪಲ್ವಾ ಇರೋದು ಅವತ್ತು ನೀವು ಈಗ ಕಂಡೀಷನ್ ಹಾಕ್ಬಿಟ್ಟೆ ನೀವ್ ಏನ್ ಬೋರ್ಡ್ ತೋರ್ತಾ ಕಾರ್ಡ್ ಅಲ್ಲಿ ಕಂಡೀಷನ್ ಹಾಕ್ಬೇಕಾಯ್ತು ಯಾಕೆ ಹಾಕಿಲ್ಲ ಕಂಡೀಷನ್ ನೀವು ಯಾಕೆ ಹಾಕಿಲ್ಲ ಹೇಳಿ ಇದು ಕಾಂತರ ಮಾಡಿ ಸಾಕು ಏನೂ ಬೇಡ ಅವತ್ ಹಾಕಿ ನಿಮ್ ಗ್ಯಾರಂಟಿ ಕಾರ್ಡ್ ಅಲ್ಲಿ ಈ ಕಂಡೀಷನ್ ಅಲ್ಲಿ ಹಾಕಿಲ್ಲ ಎಲ್ಲಾರ್ಗು ಕೊಡ್ಬೇಕಲ್ವಾ ಹೊಸ ಕೊಡ್ಬೇಕು ಫ್ಯಾಮಿಲಿ ಒಂದ್ ಮೆಂಬರ್ ಕೊಡ್ಬೇಕು ಅದೇ ಸಪರೇಟ್ ಮನೆ ಇವಾಗ ಅತ್ತೆ ಸೊಸೆ ಇರ್ತಾರೆ ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ ಸಪ್ರೇಟ್ ಮನೆ ಇರ್ತಾರಲ್ವಾ ಹೌದು ಕಂಡೀಷನ್ ಇಲ್ಲ ಮನೆಯಲ್ಲಿ ನೀವು ಐದು ಗ್ಯಾರಂಟಿ ಕೊಡ್ಬೇಕಾದ್ರೆ ಯಾವ್ದೇನೇ ಕಂಡೀಷನ್ ಹಾಕಿರ್ಲಿಲ್ಲ ಜನಗಳಿಗೆ ಎಲ್ರಿಗೂ ಕೊಡ್ತೀವಿ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಐಟಿ ಆಮೇಲೆ ಜಿ ಎಸ್ ಟಿ ಮಾಡಿದ್ರಿಗೆ ಎಲ್ರಿಗೂ ಕೊಡ್ತೀವಿ ಅನ್ನೋ ಒಂದು ಇದರಿಂದ ಮುಂಚೆ ಯಾವ್ದು ಕಂಡೀಷನ್ ಇಳಿಲ್ಲ ಈಗ ನೀವ್ ಕೊಡೋ ಟೈಮಲ್ಲಿ ಆ ಕಂಡೀಷನ್ ಈ ಕಂಡೀಷನ್ ನೀವು ಜಿ ಎಸ್ ಟಿ ಮಾಡಬಾರ್ದು ಐಟಿ ಮಾಡಬಾರ್ದು ಮಧ್ಯಮ ವರ್ಗದವರು ಯಾವ್ದಾರ ಒಂದು ಸಾಲ ತಗೊಂಡಿರ್ತಾರೆ ಐ ಟಿ ಇಲ್ದಂಗೆ ಸಾಲ ಕೊಡಕ್ ಸಾಧ್ಯನೇ ಇಲ್ಲ ಜಿ ಎಸ್ ಟಿ ಕಟ್ಲೇಬೇಕು ಹಂಗಾಗಿ ನಮಗೆ ನೀವು ಒಂದ್ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದವರು ಈಗ ನೀವು ಐ ಕಟ್ಟಬೇಡಿ ಕಟ್ಬೇಡಿ ಜಿ ಎಸ್ ಟಿ ಕಟ್ ಕಟ್ಟೋರಿಗೆಲ್ಲ ಕೊಡೋದಿಲ್ಲ ಅಂದ್ರೆ ಅದು ಯಾವ ತರ ನ್ಯಾಯ ಅಂತ ಇನ್ನೂ ಜನಗಳಿಗೂ ಗೊತ್ತಾಗ್ತಿಲ್ಲ ನಮಗೂ ಗೊತ್ತಾಗ್ತಿಲ್ಲ ಎಲ್ಲ ಹೆಂಗಸರು ಕನ್ಫ್ಯೂಸ್ ಅಲ್ಲಿ ನಾವು ಜಿ ಎಸ್ ಟಿ ಐ ಟಿ ಇಲ್ದಂಗೆ ಯಾವುದೇ ಮಾಡೋಕ್ಕೂ ಆಗುತ್ತಾ ಇಲ್ಲ ಮಧ್ಯಮ ವರ್ಗದವರಿಗೆ ಬಹಳ ತೊಂದರೆ ಕೊಡ್ತಿದ್ರ ಜಿ ಎಸ್ ಟಿ ಮಾಡಿದ್ರು ಜಿ ಎಸ್ ಟಿ ಕಾಮನ್ ಎಲ್ಲರೂ ಕಟ್ಲೇಬೇಕು ಜಿ ಎಸ್ ಟಿ ಒಂದು ಮೂವತ್ತು ಸಾವಿರ ಸಂಬಳ ಬಂದರೂ ಜಿ ಎಸ್ ಟಿ ಆ ಆತರ ಇದೆ ಲೋನಿಗೆ ಒಂದು ಐವತ್ತು ಸಾವಿರ ಲೋನ್ ಹಾಕಿದ್ರು ಐಟಿ ಕೊಡ್ಲೇಬೇಕು ಇಲ್ಲಿದ್ರೆ ನಮ್ಗೆ ಲೋನೇ ಕೊಡೋದಿಲ್ಲ ಹಂಗಾಗಿ ಮಧ್ಯಮ ವರ್ಗದವರಿಗೆ ಬಹಳ ಪ್ರಾಬ್ಲಮ್ ಆಗಿದೆ ಅಂತ ನನ್ನ ಅನಿಸಿಕೆ ಸಿದ್ದರಾಮಯ್ಯ ಅವರು ಫಸ್ಟ್ ರೂಲ್ಸ್ ಎಲ್ಲ ಹೇಳ ಅವ್ರು ಹೇಳಿದ ಪ್ರಕಾರ ಎಲ್ಲ ನಡ್ಕೋಬೇಕು ನಾವೆಲ್ಲರೂ ಓಟ್ ಹಾಕೀವಿ ಪ್ರತಿ ಯಜಮಾನಿಗೆ ಅವ್ರು ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳ್ಯಾರು ಈಗ ದಿವ್ಸಕ್ಕೆ ಒಂದೊಂದು ರೂಲ್ಸ್ ತೆಗ್ಯತಾರ ಇದೆಲ್ಲ ಒಪ್ಕೊಳಕ್ ಆಗಂಗಿಲ್ಲ ರೀ ನಮ್ಮ ಕಡೆ ಎಲ್ಲರಿಗೂ ಹೇಳಿದಾರೆ ಅಂದಮೇಲೆ ಎಲ್ಲರಿಗೂ ಕೊಡಾಕಬೇಕು ನಾವು ಎಲ್ಲರೂ ಓಟ್ ಹಾಕೀವಿ ಅವ್ರು ಹೆಂಗೆ ರೂಲ್ಸ್ ಹೇಳ್ಯಾರು ಐದು ರೂಲ್ಸ್ ಅವ್ರು ಮಾಡೋಕೆ ಬೇಕು ಟ್ಯಾಕ್ಸ್ ಇದ್ದವ್ರಿಗೂ ಅವ್ರು ಕೊಡಬೇಕು ರೀ ಟ್ಯಾಕ್ಸ್ ಇಲ್ದವ್ರಿಗೂ ಅವ್ರು ಕೊಡಬೇಕು ಯಾಕಂದ್ರೆ ಅವ್ರು ಫಸ್ಟ್ ರೂಲ್ಸ್ ಹೇಳಿಲ್ರಿ ಇದು ಅವ್ರು ಮಾಡೋ ಮುಂದೆ ಅವ್ರು ನಮಗೆ ಹೇಳಿಲ್ಲ ಇಲ್ಲಿ ಅತ್ತಿ ಬರುತ್ತೆ ಬರ ಬರೋಂಗಿಲ್ಲ ರೀ ಸೊಸಿ ಬರೋಂಗಿಲ್ಲ ಹಾಗೆಲ್ಲ ರೂಲ್ಸ್ ನಡೆಯಂಗಿಲ್ಲ ಟ್ಯಾಕ್ಸ್ ಇದು ಈಗ ಒಂದೊಂದು ರೂಲ್ಸ್ ತೆಗದ್ರೆ ನಾವು ಅದನ್ನ ಒಪ್ಕೊಳಂಗಿಲ್ಲ ಬಿಫೋರ್ ಎಲೆಕ್ಷನ್ಸ್ ಏನು ಪ್ರಾಮಿಸಸ್ ಮಾಡಿದ್ರು ಅದ್ರ ಪ್ರಕಾರ ಅವ್ರು ನಡ್ಕೋತಾ ಇಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಅವರೇನೆ ಎಲ್ರಿಗೂ ಸಮಾನವಾಗಿ ನೋಡ್ಬೇಕು ಅಂತ ನಮ್ಮ ಭಾವನೆ ಎರಡು ಸಾವಿರ ಹಾಕ್ತೀನಿ ಅಂತ ಹೇಳಿದ್ರು ಇವಾಗ ಜಿ ಎಸ್ ಟಿ ಕಟ್ಟೋರಿಗೆ ಬೇರೆ ಜಿ ಎಸ್ಟಿ ಇರೋರಿಗೆ ಹಾಕ್ತಿವಿ ಅಂತ ಅನ್ನೋದು ಮೂರ್ಖತನ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಬಿಫೋರ್ ಎಲೆಕ್ಷನ್ಸ್ ಹೇಳ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ವೋಟ್ ಬ್ಯಾಂಕಿಂಗೇ ಚೇಂಜ್ ಆಗೋಗ್ತಾ ಇತ್ತಲ್ಲ ಆತರ ಮುಂಚೆನೆ ಹೇಳಿದ್ದರೆ ಪ್ರೊಬಬ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸೇ ಆಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಅವ್ರು ಹೇಳಿರೋ ಪ್ರಕಾರ ಎಲ್ರಿಗೂ ಸಮಾನವಾಗಿ ಅವರು ಮಾಡಿಕೊಡ್ಬೇಕು ಮಾಡ್ಕೊಡ್ತಾರೆ ಅಂತ ನಾವು ನಂಬಿದ್ವಿ ಇವಾಗ ಮತ್ತೆ ಅವರು ಚೇಂಜಸ್ ಮಾಡ್ತಾ ಇದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ ಖಂಡಿತ ಡಿಫ್ರೆನ್ಸ್ ಆಗೇ ಆಗುತ್ತೆ ಅತ್ತೆ ಮೊದಲೇ ಜಗಳ ತಿಟವಾಟಗಳು ಇದ್ದೇ ಇರುತ್ತೆ ಇದು ಸ್ಟಾರ್ಟ್ ಆದ್ರೆ ಇನ್ನ ಅವರು ಇನ್ನೂ ಜಗಳಗಳು ಜಾಸ್ತಿ ಆಗ್ತವೆ ಇವರಿಂದ ಪ್ರಾಬ್ಲಮ್ ಕ್ರಿಯೇಟ್ ಜಾಸ್ತಿ ಆಗ್ತದೆ ಅಂತ ಅನ್ಸುತ್ತೆ ಖಂಡಿತ ಎಲ್ರು ಏನು ಹೇಳಿದಾರೆ ಅದ್ರ ಪ್ರಕಾರ ನಡ್ಕೊಂಡ್ರೆ ಎಲ್ರಿಗೂ ಖುಷಿನೇ ನಜರ್ ಬಿ ಮಾಡ್ಬೇಕು ಎಲ್ಲರಿಗೂ ಮಂದಿ ಮಂದಿರ ಓಟ್ ಮಂದಿ ಏನು ಓಟ್ ಹಾಕಿಲ್ಲ ಒಬ್ಬರೇ ಹಾಕ್ಯಾರ ಒಬ್ರಿಗೆ ಕುಡಕಂದ್ರ ಬಿಡ್ತಾರ ಟ್ಯಾಕ್ಸ್ ಬಿ ತಕೋತಾರ ಟ್ಯಾಕ್ಸ್ ಕಟ್ಟಿ ಯಾರ ಬಲಿ ಒಬ್ಬರ ಬಲಿ ಕಲಸ ಹತ್ತದ ಹತ್ತಿಲ್ಲ ಕಟ್ತಾರ ಕಟ್ಟದ್ ನೀವು ಒಮ್ಮಿಗೇನ್ ನೀವು ಕುಡ್ರಿ ಅಂದ್ರೂ ನಿಮ್ ಸರ್ಕಾರ ಬಂದದ ನೀವು ಕೊಡಲ್ ಹೊಂಟ್ರಿ ನಮಗ್ ಕಟ್ಟಂದ್ರು ಮಾಡ್ತೀನಿ ಬರ್ರಿ ಎಲ್ಲಿ ಕಟ್ಟರಿ ನಿಮಗ್ ಗೊತ್ತಾಗಂದಿಲ್ಲ ಕೊಡಂಗ ಹೆಂಗ ಇಲ್ಲ ಕುಡಿಯೇಬೇಕಾಯ್ತದ ಎಂ ಪಿ ಎಲೆಕ್ಷನ್ ನಾವು ಓಟೆ ಹಾಕೋದಿಲ್ಲ ಮುಂದೆ ಇವ್ರ ಸರ್ಕಾರ ಬರ್ತದ ಬರ್ತದಂಬದ ಈಟುಕೆ ಕುದಿ ಕಡಿ ಕರೆಕ್ಟ್ಗೆ ಇದಕ್ಕೆ ಇದಕ್ಕೆ ಆಗೋದಿಲ್ಲ ಓದಿ ಬರ್ದಿ ದುನಿಯಾದ್ ಮಕ್ಕಳು ಬೇಕಾರ ಅದು ಬಿ ಅನ್ನ ಬಿಲ್ಲ ದೋನ್ ಹಜಾರ್ ರೂಪಾಯಿ ಬಿ ಹಾಕೇ ಬೇಕಾಯ್ತದ ನೀವ್ ಯಾತಕ್ಕಿರಪ್ಪ ಡಿಮಾಂಡ್ ಇಕ್ಕದ್ ಬೇಡದ್ ನಿಮಗ್ ಏಟ್ ಆಗದಿತ್ತು ಓಟ್ ಇಕ್ಕದಿತ್ತು ಡಿಮಾಂಡ್ ನೀವು ನಿಮ್ಮ ಇಕ್ದಿರಿ ನಿಮ್ ಕೈಲಾಗ್ ಹೇಳದಿದ್ದಿಲ್ಲ ನಿಮ್ದು ಏಟ್ ಅದ ಓಟೆ ಅಧಿಕಾರ ಹೇಳದಿತ್ತು ಇವು ರೂಲ್ಸ್ ಗೊಂಡ್ ಮೊದಲೇ ಹೇಳದಿತ್ತು ಮತ್ ನಿಮಗ್ ಏಟ್ ಆಯ್ತದ ಓಟೆ ಹೇಳದಿತ್ತು ನಾವು ಓಟ್ ಓಟ್ ನಾ ಈಟೇ ಕುಡ್ತಿವಂಬದಿತ್ತು ಗೆದ್ದಿನ ಮ್ಯಾಗ್ ಒಂದು ಗೆದಲ್ಕಿಂತ ಮುಂಚೆ ಒಂದು ನಿಮ್ಮ ಸರ್ಕಾರ ಬರ್ತಿಲ್ಕ ಉಲ್ಟಾ ತಿಳ್ತದ ಮಾಡ್ತೀರಿ ಇಂಥದ್ದು ಆಗದಿಲ್ಲ ನಿಮಗೆ ಗ್ಯಾರಂಟಿ ಯೋಜನೆ ರೂಲ್ಸ್ ಈಗ ಮಾಡಿ ರೂಲ್ಸ್ ಮೊದಲ ಕೊಡ್ಬೇಕು ಗ್ಯಾರಂಟಿ ಕೊಡ್ಬೇಕಾದ್ರೆ ಏನೂ ರೂಲ್ಸ್ ಮಾಡಿಲ್ಲ ಅವರು ಎಲ್ಲರಿಗೂ ಎಲ್ಲ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಹೇಳ್ಬಿಟ್ಟಾರ ಸಿದ್ದರಾಮಯ್ಯನವರು ಆ ತೆರಿಗೆದಾರಿಗೆ ಎರಡ್ ನೂರು ಎರಡ್ ಸಾವಿರ ರೂಪಾಯಿನ ಮಹಿಳೆಯರಿಗೆ ಮಹಿಳೆ ಕೊಡ್ಬೇಕಂತ ಐತಿ ಮತ್ತೆ ಕೊಡ್ಲೇಬೇಕ್ರಿ ಮತ್ತೆ ಹೇಳಿದ್ದ ನಾ ಮೊದ್ಲ ಹೇಳ್ಬಿಟ್ಟೇನಿ ಐದು ನೀವು ಏನು ಕಂಡೀಷನ್ ಮೊದ್ಲ ಹಾಕಿಲ್ಲ ಆ ಪ್ರಕಾರ ನೀವು ಕೊಡ್ಲೇಬೇಕು ಎರಡ್ ಸಾವಿರ ರೂಪಾಯಿ ಮನೆಯೊಳ ಯಿ ಯಾರು ಇರ್ತಾರ ಅವ್ರಿಗೆ ಕೊಡ್ಬೇಕು ಮನಿ ಅತ್ತಿನಾರ ನೋಡ್ಕೊಳ್ಳಿ ಸೊಸಿನರ ನೋಡ್ಕೊಳ್ಳಿ ಅವ್ರ ಮನಿಗೆ ಬಿಟ್ಟದ್ ಅವ್ರ ಕೇಳಿದ ಕೇಳಿದ್ಮೇಲೆ ಅವ್ರು ಯಾರ ಹೆಸರು ಕೊಡ್ತಾರ ಅವ್ರಿಗೆ ಒಂದು ಕುಟುಂಬಕ್ಕೆ ಎರಡ್ ಸಾವಿರ ರೂಪಾಯಿ ನೀವು ಕೊಡ್ಬೇಕ ಮತ್ತೆ ತೆರಿಗೆ ಇದು ಗವರ್ಮೆಂಟ್ ನೌಕರದಾರ ಕೊಡುದಿಲ್ಲ ತೆರಿಗೆ ಕಟ್ಟೋರಿಗೆ ಕೊಡುದಿಲ್ಲ ಯಾಕ ಅವ್ರ ಮಹಿಳೆಯರಲ್ಲ ಅವ್ರ ಓಟ್ ಹಾಕಿಲ್ಲ ನಿಮ್ಗ ಅವ್ರು ಓಟ್ ಹಾಕದನ್ನ ನೀವು ಆರಿಸಿ ಬಂದ್ರೆ ಈಗ ಹಿಂಗ ಮಾಡ್ಬೇಕು ಮೊದ್ಲೆ ಕೊಡಬಾರ್ದಾಗಿತ್ತು ಮದ್ಲೆ ಮಾತ ಓಟ್ ಬಿಟ್ಟಿರಿ ಅಂದ್ಮೇಲೆ ಕೊಟ್ಟು ಮಾತು ನೀವು ನಡ್ಸ್ಕೊಂಡು ಹೋಗಬೇಕು ಪ್ರತಿಪಕ್ಷಗಳು ಮಾತನಾಡಿದಾಗ ಇದು ರಾಜಕೀಯ ಮಾಡ್ತಾ ಇದ್ದಾರೆ ಸೋತ ಸಂಕಟ ಅಂತೆಲ್ಲ ಹೇಳ್ತೀರಿ ಆದರೆ ಈಗ ಜನ ಮಾತಾಡ್ತಾ ಇದ್ದಾರೆ ಜನರು ಕೇಳ್ತಾ ಇರೋ ಪ್ರಶ್ನೆಗೆ ಸರ್ಕಾರ ಉತ್ತರವನ್ನ ಕೊಡಬೇಕು ಜನರಿಗೆ ಗೊಂದಲವನ್ನು ಹೆಚ್ಚು ಮಾಡೋದ್ರ ಬದಲಾಗಿ ಇದಕ್ಕೊಂದು ಸ್ಪಷ್ಟತೆಯನ್ನ ಕೊಟ್ಟು ನೀವು ನುಡಿದಂತೆ ನಡಿತೀವಿ ಅಂತ ಹೇಳ್ತಾ ಇದ್ರಿ ಆದರೆ ಎಷ್ಟು ಪರ್ಸೆಂಟ್ ನುಡಿದಂತೆ ನಡೀತಾ ಇದ್ದೀರಿ ಅನ್ನೋದು ಈಗ ಪ್ರಶ್ನೆಗೆ ಚರ್ಚೆಗೆ ಕಾರಣವಾಗ್ತಾ ಇದೆ ಅದಕ್ಕೆ ಉತ್ತರವನ್ನ ನೀವು ತರುವಂತಹ ಗ್ಯಾರಂಟಿ ಘೋಷಣೆಗಳೇನು ಜಾರಿ ಆಗುತ್ತೆ ಆ ದಿನ ಇನ್ನಷ್ಟು ಹೆಚ್ಚಾಗಬಹುದು ಈ ಆಕ್ರೋಶಗಳು ಅಂತ ಕಾಣಿಸುತ್ತೆ ಅಂದ್ರೆ ಅಷ್ಟೊಂದು ಗೊಂದಲಗಳು ಈವರೆಗೂ ಕೂಡ ಕೂತ್ಕೊಂಡಿದಾವೆ